ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಮುಖ್ಯವಾದ ವಿಷಯ ಅಂತ ಹೇಳ್ತಿದ್ದಾಳೆ ವಸುಧಾ ವಿಷಯನೇ ಇರ್ಬೋದ ರಾಘವ ವಾಪಸ್ ಮನೆಗೆ ಬರೋ ತನಕ ಆ ವಿಷಯನ ಯಾರು ಮಾತಾಡ್ಬೇಡಿ ಅಂತ ಅಪ್ಪ ಹೇಳಿದಾರೆ ತಾನೆ ಸ್ವಲ್ಪ ಸುಮ್ಮನೆ ರೀ ಹಾ ಕೇಳಿಸ್ತಾ ಇದೆ ಹೇಳು ರಾಘವ್ ಏನು ದೇವಸ್ಥಾನಕ್ಕೆ ಹೋಗಿದ್ದು ಒಳ್ಳೇದಾಯ್ತಾ ನಿನ್ ಮನಸ್ಸು ಸಂಪೂರ್ಣವಾಗಿ ಬದಲಾಗಿದ್ಯಾ ಬದಲಾಗಿದೆ ಅಂದ್ಮೇಲೆ ಆದಷ್ಟು ಬೇಗ ಈ ಮನೇಲಿ ಇನ್ನೊಂದು ಮದುವೆ ಆಗೋದು ಗ್ಯಾರಂಟಿ ಇವನ್ ಇಷ್ಟು ನೇರವಾಗಿ ಹೊಸದಾ ವಿಷಯ ಹೇಗ್ ಮಾತಾಡ್ತಾ ಇದ್ದಾನೆ ಒಂದ್ ವೇಳೆ ನನ್ನ ಐಡಿಯಾ ಏನಾದ್ರು ಫ್ಲಾಪ್ ಆಯ್ತಾ ಏನು ಹೌದಾ ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ ರಾಘವ್ ಸರಿ ನೀನೇನು ಯೋಚನೆ ಮಾಡ್ಬೇಡ ಸುಮ್ನೆ ಅಲ್ಲಿಂದ ಹೊರಟ ಬಾ ನೀನ್ ಬರೋ ಹೊತ್ತಿಗೆ ಇಲ್ಲೆಲ್ಲ ಅರೇಂಜ್ ಆಗಿರುತ್ತೆ ನನ್ ಕಡೆಯಿಂದ ನಿನ್ಗೆ ಮೊದಲನೇ ಕಂಗ್ರಾಟ್ಸ್ ಈಗ ನನ್ ಫೋನ್ ಇಟ್ಟಿದ ತಕ್ಷಣ ಎರಡನೇ ಕಂಗ್ರಾಟ್ಸ್ ಹೇಳೋದು ವಸುಧನ್ಗೆ ಆಯ್ತಾಯ್ತು ನೀನು ದೇವ್ರ ದರ್ಶನ ಹರಕೆ ಎಲ್ಲ ಮುಗಿಸ್ಕೊಂಬಾ ನಾವ್ಯಾರು ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂತೂ ಈ ಸಂತೋಷದ ವಿಷಯ ಹೇಳೋದಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡ್ಕೊಂಡಿಯಲ್ಲ ನಿನ್ಗೆ ತುಂಬಾ ಥ್ಯಾಂಕ್ಸ್ ಏನಂತವ ರಾಘವ ಏನ್ ಹೇಳ್ದ ಅದನ್ನ ನಾನು ಮೊದ್ಲು ಹೇಳ್ಬೇಕಾಗಿರೋದು ವಸುಧನ್ಗೆ ವಸುಧಾ ಕಂಗ್ರಾಟ್ಸ್ ರಾಘವ ನಿನ್ನ ಮದುವೆ ಆಗೋದಕ್ಕೆ ಮನಃಪೂರ್ತಿಯಾಗಿ ಒಪ್ಕೊಂಡಿದ್ದಾನೆ ಅಷ್ಟೇ ಅಲ್ಲ ಅಲ್ಲಿಂದ ಬಂದ ದಿವಸನೇ ನಿಶ್ಚಿತಾರ್ಥ ಮಾಡ್ಬೇಕಂತೆ ದೇವ್ರ ಸನ್ನಿಧಿಯಿಂದ ಬಂದ ತಕ್ಷಣ ಸಂಗಾತಿ ಕೈ ಹಿಡ್ಬೇಕನ್ನೋದು ನನ್ನ ಆಸೆ ಅಂದ ಗಾಯತ್ರಿ ನಿಜ ಹೇಳ್ತಿದ್ದೀಯ ಅಮ್ಮ ನಿಮ್ ಮುಂದೆ ಮಾತಾಡದ್ನಲ್ಲ ಮಾವಯ್ಯ ನಿಶ್ಚಿತಾರ್ಥಕ್ಕೆಲ್ಲ ರೆಡಿ ಮಾಡಿ ಅಂದ ತಿರುಪತಿ ತಿಮ್ಮಪ್ಪ ಕಡೆಗೂ ಕಂಡ್ಬಿಟ್ಟಿಯನಪ್ಪ ನಿಶ್ಚಿತಾರ್ಥ ಅಂತ ಆಗಿ ಮದುವೆ ಆಗ್ಬಿಟ್ರೆ ಮೊದ್ಲು ನನ್ನ ಹೆಂಡತಿನ ಕರ್ಕೊಂಡ್ ಬಂದು ನಾನು ಹರಿಸ್ಕೊಂಡಿದ್ದ ಹರಕೆನ ತೀರಿಸ್ಬಿಡ್ತೀನಿ ಅಲ್ರಿ ನೀವೇನಂತ ಹರಿಸ್ಕೊಂಡಿದ್ರಿ ಅದೇ ವೈ ವಸುಧರಾಗುವ ಮದುವೆ ಅಂತ ಆಗ್ಬಿಟ್ರೆ ನನ್ನ ಹೆಂಡತಿನ ಕರ್ಕೊಂಡ್ಬಂದು ಅವಳು ಮುಡಿ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ ನಿಮ್ ಹರಕೆಗೆ ನನ್ ಮುಡಿನಾ ಮತ್ತಿನ್ನೇನೆ ನನ್ ಮುಡಿ ಕೊಟ್ರೆ ಒಂದು ಶೇವಿಂಗ್ ಬ್ರಷ್ ಆಗಲ್ಲ ಅದೇ ನಿನ್ ಮುಡಿ ಕೊಟ್ರೆ ದೇವ್ರಿಗೆ ಚಾಮ್ರನಾದ್ರೂ ಆಗುತ್ತೆ ಆದ್ರೂ ಇಂಥ ಮುಖ್ಯವಾದ ವಿಷಯನ ಅಪ್ಪಂಗೆ ಹೇಳದ್ ಬಿಟ್ಟು ಗಾಯತ್ರಿಗೆ ಯಾಕೆ ಫೋನ್ ಮಾಡ್ದ ಅವ ಯಾರಿಗೆ ಫೋನ್ ಮಾಡಿದ್ರೇನು ಒಟ್ಟಿನಲ್ಲಿ ವಿಷಯ ತಲುಪಿಸಿದಾನಲ್ವಾ ಅದು ಮುಖ್ಯ ಅಂದ್ರೆ ನಮ್ ಗಾಯತ್ರಿ ಮೇಲೆ ಅವನಿಗೆ ಅಂಥ ವಿಶ್ವಾಸ ಒಟ್ಟಿನಲ್ಲಿ ಶುಭ ಕಾರ್ಯ ಇಂಥ ದಿವಸ ಶುರುವಾಗ್ಲಿ ಅಂತ ಹೇಳಿದ್ಮೇಲೆ ತಡ ಯಾಕೆ ಮಾಡ್ಬೇಕು ಎಲ್ಲ ಶುರುವಾಗ್ಬಿಡ್ಲಿ ಆದ್ರೂ ಒಂದ್ಸತಿ ಫೋನಲ್ಲಿ ನಾನೇ ಮಾತಾಡ್ತೀನಿ ರೀ ಈಗ ತಾನೆ ನೀನ್ ಹರಕೆ ತೀರಿಸಿ ಬರೋವರೆಗೂ ನಾವ್ಯಾರು ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಫೋನ್ ಇಟ್ಟೆ ಮತ್ತೆ ನೀವು ಫೋನ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೌದು ಕಣವ ಅವಳು ಹೇಳ್ತಿರೋದು ಸರಿ ಇದೆ ಸದ್ಯಕ್ಕೆ ಅವನ್ನ ಅವನ್ ಪಾಡಿಗೆ ಬಿಟ್ಬಿಡು ಈಗ ಅವನು ನಾವೆಲ್ಲರೂ ಆಸೆ ಪಡ್ತಿರೋ ತರ ಯೋಚನೆ ಮಾಡ್ತಿದ್ದಾನೆ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ಕೆಡ್ಸೋಕ್ ಹೋಗ್ಬಾರ್ದು ವಿಶ್ವ ಅವನಾಗ ಅವನು ನಿಶ್ಚಿತಾರ್ಥ ಮದುವೆ ಅಂತ ಮಾತಾಡೋವರೆಗೂ ಯಾರು ಈ ವಿಷಯ ಮಾತಾಡಬಾರ್ದು ಅಂತ ಮಾವನವರೇ ಹೇಳಿದ್ರು ಈಗ ಅವನೇ ಆ ವಿಷಯ ಮಾತಾಡಿದ್ಮೇಲೆ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋ ಅಗತ್ಯ ಆದ್ರೂ ಏನಿದ್ಯಪ್ಪ ನೀನ್ ಸುಮ್ಮನಿದ್ಬಿಡು
ವೈ ಇದೇ ಸಂತೋಷಕ್ಕೆ ಎಲ್ರಿಗೂ ಏನಾದರೂ ಸ್ವೀಟ್ ಮಾಡೋ ಹೋಗೆ. ವಸುಧಾ ಈಗ ಸಂತೋಷನಾ? ಸಮಾಧಾನ ಆಯ್ತಾ? ಬಾಮ್ಮ. ಎಲ್ಲ ಸರಿ, ಆದರೆ ನನ್ಗೆ ಯಾಕೋ ಗಾಯತ್ರಿ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ. ಮನೆ ಫೋನ್ ಡೆಡ್ ಆಗಿತ್ತು, ನಾನೇ ಕಂಪ್ಲೇಂಟ್ ಕೊಡಬೇಕು ಅನ್ಕೊಂಡಿದ್ದೆ. ಡೆಡ್ ಆಗಿರೋ ಫೋನ್ಗೆ ರಾಘವ್ ಫೋನ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಕೀರ್ತಿ ಅವರೇ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಕೀರ್ತಿ ಅವರೇ, ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ, ನೀವೇ ನನ್ನ ಜೀವ, ಜೀವನ, ಜಗತ್ತು. ಅವತ್ತು ದೇವಸ್ಥಾನದಲ್ಲಿ ಹೇಳ್ತಿದ್ನಲ್ಲ, ನಾನು ಇಷ್ಟಪಡೋದು ಮೂರೇ ಜನರನ್ನ ಅಂತ, ಅದರಲ್ಲಿ ನೀವು ಒಬ್ರು. ಕೀರ್ತಿ ಅವರೇ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಕೀರ್ತಿ ಅವರೇ, ತುಂಬ ಇಷ್ಟಪಡ್ತೀನಿ. ಎಷ್ಟು ಇಷ್ಟಪಡ್ತೀನಿ ಅಂದರೆ, ಅದನ್ನ ಪದಗಳಲ್ಲಿ ಬರೆದು ಕೊಡೋಕ್ಕಾಗಲ್ಲ, ಅವನಲ್ಲಿ ಕಟ್ಕೊಡೋಕ್ಕಾಗಲ್ಲ. ಅದು ಅದಕ್ಕೆಲ್ಲ ಮೀರಿತ್ತು. ನಾನು ನಿಮ್ಮ ತುಂಬ ಇಷ್ಟಪಡ್ತೀನಿ ಕೀರ್ತಿ ಅವರೇ. ನಿನ್ನ ಕಣ್ಣೀರ್ನ ನೋಡಿ ಕೀರ್ತಿ ಅವರಿಗೆ ಕರುಣೆ ಉಕ್ಕಿ ನಿನ್ನ ಮೇಲೆ ಪ್ರೀತಿ ಹುಟ್ಟಬಾರ್ದು ಕಣ. ಅದು ನಯನದಲ್ಲಿ ಹುಟ್ಟಬೇಕು, ನಗುವಿನಲ್ಲಿ ಅರಳಬೇಕು. ನೂರು ಕಾಲ ಜೊತೆ ಜೊತೆಯಾಗಿ ಬದುಕಿನ ಪಯಣನ ಮುಗಿಸ್ಬೇಕು, ಮುಗಿಸ್ಬೇಕು, ಮುಗಿಸ್ಬೇಕು. ವಿಷ್ಣು ಏನ್ ಮಾಡ್ತಿದ್ಯಾ? ಪ್ರಾಕ್ಟೀಸು, ಪ್ರಾಕ್ಟೀಸು. ಗೆಳೆಯ, ಯಾವ ಪ್ರಾಕ್ಟೀಸು? ಕೀರ್ತಿ ಅವರಿಗೆ ಹ್ಯಾಟ್ ಪ್ರಪೋಸ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಗೆಳೆಯ. ಬಂದಿರೋದು ದೇವಿ ಸನ್ನಿಧಿಗೆ, ಅದನ್ನ ಮರಿಬೇಡ. ಅದಕ್ಕೆ ಅದಕ್ಕೆ ಕಣ, ಆ ದೇವಿ ಕರುಣೆ ನನ್ನ ಪ್ರೀತಿ ಮೇಲೆ ಇರಲಿ ಅನ್ನೋ ಕಾರಣಕ್ಕೆ ಈ ದೇವಿಗೆ ಇಲ್ಲಿ ಪ್ರೀತಿ ಪ್ರಸ್ತಾಪ ಮಾಡ್ತಿರೋದು. ಒಟ್ಟಿನಲ್ಲಿ ಕೀರ್ತಿ ಅವರಿಗೆ ಹೇಗಾದರೂ ಮಾಡಿ ಲೈಫ್ ಕೊಟ್ಬಿಡ್ಬೇಕು ಗುರು, ಕೊಟ್ಬಿಡ್ಬೇಕು. ಏ ಕುಚುಕು, ಕೀರ್ತಿ ಅವರಿಗೆ ಹ್ಯಾಕ್ ಪ್ರಪೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಬಂಧನ ಸ್ಟೈಲಲ್ಲಿ ನಮ್ ಗುರು ತರ. ಯಾರನ್ನೇ ಆಗ್ಲಿ ಫಾಲೋ ಮಾಡೋದನ್ನ ಬಿಡು ಅಲ್ವಾ. ಪ್ರೀತಿಸೋರು ಯಾವಾಗ್ಲೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು. ನಂಗೆ ಗೊತ್ತು, ಒಂದು ಗಿಫ್ಟ್ ಬಾಕ್ಸ್, ಅದರಲ್ಲೊಂದು ಕನ್ನಡಿ, ಅದನ್ನ ತಗೊಂಡು ಹೋಗಿ ಕೀರ್ತಿ ಅವ್ರಿಗೆ ಕೊಡೋದು. ನನ್ನ ಮನಸ್ಸಲ್ಲಿರೋರು ಅದರಲ್ಲಿದ್ದಾರೆ ಅಂತ ಹೇಳೋದು. ಆಗ ಕೀರ್ತಿಯವರು ಆ ಗಿಫ್ಟ್ ಬಾಕ್ಸ್ನ ಓಪನ್ ಮಾಡಿದ್ರೆ ಕನ್ನಡಿ, ಕನ್ನಡಿ ಇಲ್ಲ ಅವ್ರ ಮುಖ. ಆಮೇಲೆ ಅವ್ರು ನಾಚ್ಕೋತಾರೆ. ಆಮೇಲೆ ಆಮೇಲೆ ಹಾಗಿದೆಯೋ ಐಡಿಯಾ? ತಪ್ಪ ಥರ ಇದೆ. ಹೌದಾ? ಬೇಡ ಬಿಡು. ಒಂದು ಕೆಲಸ ಮಾಡೋಣ, ಒಂದು ಸಿಲ್ಕ್ ಸೀರೆ, ಅದ್ರ ಮೇಲೆ ತಾಂಬೂಲ ಇಟ್ಟು ದೇವಿ ಸನ್ನಿಧಿಲಿ ಇದು ನನ್ನ ಮನಸ್ಸು ಅಂತ ಕೊಟ್ಬಿಟ್ರೆ ಆ ಮನಸ್ಸಿಗೆ ಸೀರೆ ಉಡಿಸ್ಕೋ ಅಂತ ಹೋಗ್ತಾರೆ ಅಲ್ವಾ? ಅಲ್ವಾ ಸರಿ ಇರಲ್ಲ. ಒಂದು ಕೆಲಸ ಮಾಡೋಣ, ನನ್ನ ಪರವಾಗಿ ನನ್ನ ಕುಚುಕು ಗೆಳೆಯ ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದಾನೆ ಅಂತ ನೀನೇ ಹೇಳ್ಬಿಟ್ರೆ ಅರ್ಥ ಆಗುತ್ತೆ ಕಣೋರಾಗ, ಅರ್ಥ ಆಗುತ್ತೆ. ಪ್ರೀತಿ ಮಾಡುವಾಗ ಮೂರನೇ ಅವ್ರ ಸಹಾಯ ತಗೋಬಾರ್ದು ಅಂತ ತಾನೇ ನಿನ್ನ ಉದ್ದೇಶ? ಒಂದು ಕೆಲಸ ಮಾಡೋಣ, ಆ ಐಡಿಯಾನು ಬಿಟ್ಬಿಡೋಣ, ಇನ್ನೊಂದು ಐಡಿಯಾನ ಯೋಚನೆ ಮಾಡ್ತೀನಿ. ಹಾ, ಐಡಿಯಾ ಬಂತು. ರಾಘವ, 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 ಎಲ್ಲ ಹೋದ ಇವನು? ಅರ್ಥ ಆಗುತ್ತೆ ಕಣ, ಒಬ್ಬ ಗೆಳೆಯನಾಗಿ ನಿನ್ನ ತುಡಿತ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಾನು ಕೀರ್ತಿ ಅವ್ರಿಗೆ ಪ್ರಪೋಸ್ ಮಾಡೋದು, ಅಕಸ್ಮಾತ್ ಅವರದನ್ನ ರಿಜೆಕ್ಟ್ ಮಾಡಿಬಿಟ್ರೆ ನನಗೆ ನೋವಾಗುತ್ತೆ, ನನ್ನ ಕುಚುಕು ಹೀಗಾಗ್ಬಿಡ್ತಲ್ಲ ಅಂತ ನಿನಗೆ ಫೀಲ್ ಆಗುತ್ತೆ, ಅರ್ಥ ಆಗುತ್ತೆ. ಆದರೆ ಬದುಕಲ್ಲಿ ಇಂಥ ರಿಸ್ಕ್ ಬೇಕು ಗುರು, ಇಲ್ಲಾಂದ್ರೆ ಪ್ರೀತಿ ಆಗೋದು ಹಾಗೆ
ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಕೀರ್ತಿಯವರು ನನ್ನನ್ನು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ ಮಾಡಲ್ಲ ಮಾಡಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ ಗಾಯತ್ರಿ. ಯಾಕೆ? ನೀನು ಯಾವತ್ತೂ ಯಾರ ಹತ್ರನೂ ಸುಳ್ಳು ಹೇಳಿಲ್ಲ ಅಲ್ವಾ? ಸುಳ್ಳ ಇಲ್ಲಪ್ಪ, ಅಷ್ಟೇ ಅಲ್ಲ, ಸುಳ್ಳು ಹೇಳೋರ್ನ ಕಂಡ್ರೆ ನನ್ಗಾಗಲ್ಲ. ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳು. ಅಂದ್ರೆ ನಿಮ್ಗೆ ನನ್ನ ಮಾತಿನ ಮೇಲೆ, ನಿಮ್ ಹೆಂಡತಿ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಾಯ್ತು? ಅದೆಲ್ಲ ಮಾತುಕತೆ ಬೇಡ. ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳು, ನೀನು ಸುಳ್ಳು ಹೇಳಲ್ಲ ಅಂತ. ಹುಚ್ಚ ನನ್ ಮಗ, ಇಲ್ದಿರೋ ಮಗು ಮೇಲೆ ಆಣೆ ಬೇರೆ ಮಾಡು ಅಂತ ಹೇಳ್ತಿದ್ದಾನೆ. ನನ್ ಮಗು ಮೇಲೆ ಆಣೆ ಮಾಡಿಟ್ಟು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳೋದಿಲ್ಲ. ಮತ್ತೆ ಸುಳ್ಳು ಹೇಳ್ತೀಯಲ್ಲ ಗಾಯತ್ರಿ. ಆಣೆ ಮಾಡಿ ಸುಳ್ಳು ಹೇಳಿದ್ರೆ ಒಳಗಿರೋ ಮಗುಗೆ ಏನಾಗತ್ತೆ ಅಂತ ಗೊತ್ತಿತ್ತಾನೆ ನಿನಗೆ? ಹೇಳ್ದೆ ಇರೋ ಸುಳ್ಳಿಗೆ ನಾನ್ ಯಾಕ್ರೆ ಭಯ ಪಡ್ಬೇಕು? ಇವತ್ತು ರಾಘವ ನೀನು ಫೋನ್ ಮಾಡಿದ್ನ? ಫೋನ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಮ್ಮನೆ ಫೋನು ಡೆಡ್ ಆಗಿತ್ತು. ಇವತ್ತು ಆಫೀಸಿಂದ ಬರ್ತಾ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡೆ, ಆಗ್ಲಿಲ್ಲ, ನಾಳೆ ಕೊಡೋಣ ಅಂತ ಸುಮ್ಮನಾಗ್ಬಿಟ್ಟೆ. ಡೆಡ್ ಆಗಿರೋ ಫೋನ್ಗೆ ರಾಘವ್ ಫೋನ್ ಮಾಡಿ ಸಂತೋಷದ ಸುದ್ದಿ ಹೇಳ್ತಾನಂದ್ರೆ ನಾನು ಹೇಗ್ ನಂಬ್ಲಿ? ಬೇಡಗಾಯ್ತು, ನಮ್ಮ ಮನೆಯವ್ರ ಭಾವನೆಗಳ ಜೊತೆ ಆಟ ಆಡ್ಬೇಡ. ಎಲ್ಲ ನೋಡ್ತಾ ಇದ್ರೆ ರಾಘವ್ ಹೊಸದನ್ನ ಮದುವೆ ಮಾಡಿಸೋದ್ರಲ್ಲಿ ನಿನಗೆ ವಿಶೇಷವಾದ ಆಸಕ್ತಿ ಇದೆ ಅನ್ಸತ್ತೆ. ಯಾಕೆ ಸುಳ್ಳು ಹೇಳ್ತಾ ಇದೀಯ? ಹೇಳೋ ರಂಗ. ಹಾ ಹೌದಾ, ನಿನ್ ಫ್ರೆಂಡಾ? ಸಾರಿ ಕಣೋ, ನಾನು ಚೆಕ್ಕೇ ಮಾಡಲಿಲ್ಲ. ಸರಿ ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಆಯಿತು ಸಾರಿ ಗಾಯತ್ರಿ. ಯಾಕೆ? ನಮ್ಮ ಆಫೀಸಲ್ಲಿ ರಂಗ ಅಂತ ಒಬ್ಬ ಇದ್ದಾನೆ, ನಮ್ಮ ಮನೆ ಫೋನ್ ಕೆಟ್ಟಿರೋ ವಿಷಯ ಅವನತ್ರ ಹೇಳಿದ್ದೆ. ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ ಅವ್ನಿಗೆ ಯಾರೋ ಪರಿಚಯದವ್ರು ಇದ್ದಾರೆ, ಅವ್ರು ಹೇಳಿ ಸರಿ ಮಾಡಿಸಿದ್ದಾನೆ. ಅದು ಗೊತ್ತಿಲ್ಲದೆ ನಾನು ಮಗು ಮೇಲೆ ಆಣೆ ಮಾಡಿಸಿದ್ರಿ. ಪರವಾಗಿಲ್ಲ, ಸತ್ಯ ಹೇಳಿರೋ ನಾನು, ಯಾವತ್ತೂ ಯಾವ ಭಯನೂ ನನಗಿರೋದಿಲ್ಲ. ನಮ್ಮ ಸಂಸಾರದಲ್ಲಿ ಯಾವುದೇ ಅನುಮಾನಗಳು ಸುಳಿಬಾರ್ದು ಅಂತ ಬಯಸೋಳು ನಾನು. ಅದಕ್ಕೆ ಇತ್ತೀಚೆಗೆ ಸಿಟ್ಟು ಬಂದರೂ ಪಡ್ಕೋತೀನಿ, ಯಾಕೆಂದ್ರೆ ನಾನು ಗರ್ಭಿಣಿ. ನಾನು ಸಿಟ್ಟು ಮಾಡಿಕೊಂಡ್ರೆ ನಿಮ್ಮ ಮಗುಗೆ ತೊಂದರೆ ಆಗತ್ತ. ಸಾರಿ ಗಾಯತ್ರಿ, ಐ ಆಮ್ ರಿಯಲಿ ವೆರಿ ಸಾರಿ. ಹೆಂಡತಿಗೆ ಸಾರಿ ಕೇಳೋ ಅಗತ್ಯ ಇಲ್ಲ, ದಯವಿಟ್ಟು ಇನ್ನೊಂದ್ಸರಿ ಅನುಮಾನಿಸ್ಬೇಡಿ, ನಾನು ಅಷ್ಟೇ ಕೇಳೋದು. ಸರಿ, ತುಂಬ ಹೊತ್ತಾಯ್ತು, ಬಂದು ಮಾಡ್ಕೊಂಡು. ಥ್ಯಾಂಕ್ಸ್ ಅಪ್ಪ ದೇವ್ರೆ, ಸರಿಯಾಗಿ ಸಿಕ್ಕಾಕೋತಿದ್ದೆ, ಬಚಾವ್ ಮಾಡಿದೆ, ಇವ್ರ ಆಫೀಸಿನ ರಂಗನ್ ರೂಪದಲ್ಲಿ ಬಂದು ಕಾಪಾಡ್ದೆ. ರಂಗ, ನೀನೇ ನನ್ನ ಪಾಲಿನ ಪಾಂಡುರಂಗ. ಬಂದೆ. ಕೀರ್ತಿ, ಕೀರ್ತಿ, ನನಗಿದೆಲ್ಲ ಇಷ್ಟ ಆಗ್ತಿಲ್ಲ. ಕೀರ್ತಿ, ನೀನು ಇಲ್ಲಿಂದ ಹೊರಟ್ಬಿಡು. ಯಾಕೆ? ನನ್ ಮುಂದೆ ನಿನ್ ಮುಂದೆ ಆ ವಿಷ್ಣು ಪಾದರ ಹುಚ್ಚಾಟಗಳು ನನ್ ನೋಡಕ್ ಆಗ್ತಿಲ್ಲ. ನನಗೇನದು ಹುಚ್ಚಾಟ ಅನ್ನಿಸ್ತಾ ಇಲ್ಲ, ಇಷ್ಟು ಕೂಲ್ ಆಗಿ ಹೇಳ್ತಿದ್ಯಲ್ಲ. ಅಲ್ಲ ಕೀರ್ತಿ, ಆ ವಿಷ್ಣು ನನ್ ಮುಂದೆನೆ ನಿನ್ ಜೊತೆ, ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಯಾಕೆ? ಅದು ಅದು ಬಂದು ಹೇಳಿ ರಾಘವ್, ಇನ್ನು ನಿಮ್ ಮನ್ಸು? ನಥಿಂಗ್, ಏನು ಹೇಳ್ತಿಲ್ಲ. ಒಂದೇ ಒಂದು ರಿಕ್ವೆಸ್ಟ್ ಕೀರ್ತಿ, ನಿನ್ನ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ನಾನು ಏನೋ ಆಗಿದ್ದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಏನಾದ್ರೂ ಗ್ರ್ಯಾಟಿಟ್ಯೂಡ್ ಇದ್ರೆ. ಇಂತಹ ಪ್ರಶ್ನೆಗಳು ಕೇವಲ ಅನುಮಾನದಿಂದ ಮಾತ್ರ ಹುಟ್ಟೋದಕ್ಕೆ ಸಾಧ್ಯ. ಓಕೆ, ನಿನಗೆ ಗ್ರ್ಯಾಟಿಟ್ಯೂಡ್ ಇದ್ರೆ ಈಗಲೇ ಇಲ್ಲಿಂದ ಹೊರಟ್ಬಿಡು, ನಾನು ಟ್ಯಾಕ್ಸಿ ಬುಕ್ ಮಾಡ್ತೀನಿ. ಇಲ್ಲ, ನಾನು ಇಲ್ಲಿಂದ ಹೋಗಲ್ಲ. ಶಾರದತ್ತೆ ಹರಕೆ ತೀರಿಸೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಅದು ನಮ್ಮಮ್ಮನ ಹರಕೆ, ಈಗ ಅವರು ಭೂಮಿ ಮೇಲಿಲ್ಲ. ಆದ್ರೆ ಶಾರದತ್ತೆ ತಮ್ಮ ಮಗನ ಆರೋಗ್ಯ ಬೇಗ ಚೇತರಿಸ್ಕೊಳ್ಳಿ ಅಂತ ಹರಕೆ ಹೊತ್ತಿದ್ರು. ಆ ಮಗ ಇನ್ನ ಭೂಮಿ ಮೇಲೆ ಇದ್ದಾರಲ್ಲ. ಹಾಗಾದ್ರೆ ನಿನಗೆ ನನ್ನ ಮಾತಕ್ಕಿಂತ ನಿನ್ ಹರಕೆನೆ ಮುಖ್ಯನಾ? ರಾಘವ್, ನಿಮಗ್ ಒಳ್ಳೇದಾಗತ್ತೆ ಅಂತ ನೀವ್ ಹೇಳಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮನ್ನ ಬಿಡೋಕೆ ಬಿಡುಗಡೆ ಪತ್ರದ ಮೇಲೆ ಸೈನ್ ಮಾಡಕ್ಕೆ ಒಪ್ಕೊಂಡೋಣ. ಅಂಥದ್ರಲ್ಲಿ ನಿಮಗ್ ಒಳ್ಳೇದಾಗ್ಲಿ ಅಂತ ನಿಮ್ಮ ಅಮ್ಮ ಹರಿಸ್ಕೊಂಡಿರೋ ಈ ಹರಕೆನ ನೆರವೇರಿಸದೆ ಬಿಡ್ತೀನ.
ನಾನ್ ಕೇಳೋಕ್ ಮುಂಚೆನೆ ನನ್ ಕುಚುಕು ನಾನ್ ಅನ್ಕೊಂಡ್ ಕೆಲಸ ಮಾಡ್ತಿದ್ದಾನೆ, ಮೋಸ್ಟ್ಲಿ ನನ್ನ ವಿಷಯನೆ ಮಾತಾಡ್ತಿದ್ದಾನೆ ಅನ್ಸುತ್ತೆ. ಏನ್ ಮಾತಾಡ್ತಿರ್ಬೋದು? ಹಾಗಾದ್ರೆ ನೀನ್ ಆ ವಿಷ್ಣುಪಾದನ್ ಜೊತೆ 10 ದಿವಸ ಇಲ್ಲೇ ಇರ್ತೀಯ? ಅಯ್ಯೋ, ನೇರವಾಗಿ ಸ್ಟ್ರೇಟ್ ಪಾಯಿಂಟ್ಗೆ ಬರ್ತಿದ್ದಾನಲ್ಲಪ್ಪ. ಅವ್ರು ನನ್ ಜೊತೆ ಎಲ್ಲಿದ್ದಾರೆ? ಅವ್ರು ಇರೋದು ನಿಮ್ ಜೊತೆ ತಾನೇ? ಇಲ್ಲ ಕೀರ್ತಿ ಅವರೇ, ನಾನ್ ಮದುವೆ ಆಗೋ ತನಕ ಬೇರೆನೆ ಇರ್ತೀನಿ, ಅಲ್ಲಿ ತನಕ ನೀವು ಪರಸ್ತ್ರೀನೇ. ಇವತ್ತು ವಿಷ್ಣು ರೂಮಲ್ಲಿ ಏನ್ ಮಾಡ್ತಿದ್ದ ಗೊತ್ತಾ? ಅಯ್ಯೋ, ಕುಚುಕು ಕುಚುಕು ಹೇಳ್ಬಿಡ್ಬಾರ್ದು. ಅದು ಅದು ನಾವಿಬ್ರು ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ನಾನೊಬ್ಬನೇ ಕೀರ್ತಿ ಅವ್ರ ಹತ್ರ ಹೇಳಿದ್ರೆ ಒಂದ್ ಲೆವೆಲ್ಗೆ ಚೆನ್ನಾಗಿರುತ್ತೆ. ಅವ್ರು ಏನೇ ಮಾಡಿದ್ರು ಅದ್ರಲ್ಲಿ ಇನ್ನೊಬ್ರು ಹಿತ ಇರುತ್ತೆ. ಒಳ್ಳೆ ಮನಸ್ಸಿರೋ ಮನುಷ್ಯನ ಬಗ್ಗೆ ಇನ್ನೇನು ಹೇಳ್ಬೇಡಿ ಪ್ಲೀಸ್. ಕೀರ್ತಿ ಅವ್ರು ನನ್ನನ್ನು ಇಷ್ಟಪಡ್ತಾರೆ ಅನ್ನೋದು ಫಿಕ್ಸ್ ಫಿಕ್ಸ್. ಏನ್ ಯೋಚನೆ ಮಾಡ್ತಿದ್ದೀಯ ವಸು ಹೇಳು? ರಾಘವ ನಿನ್ ಮದ್ವೆ ಆಗ್ತಿದ್ದಾನೆ, ನಿಶ್ಚಿತಾರ್ಥಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾನೆ, ಸಂತೋಷ ಆಗ್ತಿದ್ಯಾ? ಸಂತೋಷಕ್ಕಿಂತ ಜಾಸ್ತಿ ಗೊಂದಲ ಆಗ್ತಿದೆ. ಅದಕ್ಕೆ ನಾನ್ ನಿನ್ ಹತ್ರ ಮಾತಾಡ್ತಾ ಇರೋದು. ಇವತ್ಕೂ ನಿಂಗೆ ಚೇತು ನೆನ್ಪಿಗ್ ಬರ್ತಾನಲ್ವಾ? ಆ ನೆನ್ಪಿಂದ ತಪ್ಪಿಸ್ಕೋಬೇಕು ಅಂದ್ರು ನನ್ ಹೊಟ್ಟೆಲಿರೋ ಮಗು ಅವನ್ ಕೊಟ್ಟಿರೋ ಭಿಕ್ಷೆ ಅಲ್ವಾ? ಅದನ್ ಭಿಕ್ಷೆ ಅಂತ ಯಾಕ ಅನ್ಕೋತೀಯ ವಸು? ನಿನ್ ಚೇತು ಪ್ರೀತಿಯಿಂದ ಕೊಟ್ಟಿರೋ ಕಾಣಿಕೆ ತಾನೆ? ಹೌದು, ಸಾಯೋ ತನಕ ಅದು ರಾಘವನ್ ಕಾಣಿಕೆ ಅಂತ ಜಗತ್ತಿನ ಮುಂದೆ ಸುಳ್ಳು ಹೇಳ್ಕೊಂಡು ಬದುಕ್ತೀಯಾ? ತನ್ನದಲ್ಲದ ಮಗುನ ರಾಘವ ತನ್ ಮಗು ಅಂತ ಪ್ರೀತಿಸ್ಬೇಕು ಅನ್ಕೊಂಡಿದ್ಯಾ? ಆದ್ರೆ ನಂಗೆ ಅದ್ ಬಿಟ್ರೆ ಬೇರೆ ದಾರಿ ಉಳಿದಿಲ್ವೇ? ಸತ್ಯ ಹೇಳು, ಚೇತು ನಿನ್ನ ಮದ್ವೆ ಆಗ್ತಾನೋ ಬಿಡ್ತಾನೋ ಅದ್ ಬೇರೆ ಪ್ರಶ್ನೆ. ಆದ್ರೆ ನಿನ್ ಕೈ ಹಿಡ್ತಿರೋ ರಾಘವನ್ಗಾದ್ರೂ ನಿಜ ಗೊತ್ತಿರ್ಬೇಕು ಅಲ್ವಾ? ಇಲ್ಲ, ಚೇತು ಮತ್ತೆ ನನ್ ಬದುಕಲ್ಲಿ ಬರಬಾರ್ದು. ನಾನ್ ಕೇಳ್ತಿರೋದು ಬರೋ ಪ್ರಶ್ನೆ. ಆದ್ರೆ ನಿನ್ ಕೈ ಹಿಡಿಯೋಕೊಂಡಿರೋ ರಾಘವನ್ಗಾದ್ರೂ ನಿಜ ಗೊತ್ತಿರ್ಬೇಕು ಅಂತ ನಿಂಗ್ ಅನ್ಸಲ್ವಾ? ರಾಘವ ನಿನ್ ಕಾಪಾಡಕ್ಕೊಂದ್ ನೆರಳಾಗ್ಬೇಕಾ ಅಥವಾ ಪ್ರೀತಿ ಹಂಚ್ಕೊಳ್ಳೋ ಗಂಡ ಆಗ್ಬೇಕಾ? ಗಂಡ ಆದ್ಮೇಲೂ ಈ ಚೇತು ಅವನ್ ಮುಂದೆ ಬಂದು ನಿಜ ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ, ಚೇತು ಹಾಗ್ ಮಾಡಲ್ಲ. ಅಂದ್ರೆ ನಿನ್ ಪ್ರೀತಿ ಮೇಲೆ ನಿಂಗ್ ಅಷ್ಟೊಂದ್ ನಂಬಿಕೆ ಇದೆಯಾ? ಅವ್ನ್ ನನ್ ಪ್ರೀತಿ ಅಲ್ಲ. ಹಲೋ 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 ವಸು, ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದನ್ನ ಕೇಳಿಸ್ಕೋ ಪ್ಲೀಸ್. ನಿಜ ಹೇಳ್ತೀನಿ ವಸು, ನನಗೆ ನೀನಿಲ್ದೆ ಬದುಕೋದಿಕ್ ಆಗೋದಿಲ್ಲ. ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡು. ನಮ್ಮಿಬ್ರು ಮಧ್ಯೆ ಎಲ್ಲಾ ಮಾತು ಮುಗ್ದಿದೆ ಚೇತು. ಮುಗ್ದಿದೆ ಅಂತ ನೀನ್ ಅನ್ಕೊಂಡಿರ್ಬೋದು, ಆದ್ರೆ ಒಂದ್ಸತಿ ನಿನ್ ಮನಸ್ಸನ್ನು ಕೇಳು. ಅಲ್ಲಿ ಇವತ್ತಿಗೂ ನಾನು ಇದೀನಿ ಅನ್ನೋ ನಂಬಿಕೆ ನನಗಿದೆ. ಇಲ್ಲ, ಸುಳ್ಳು. ಈ ಸುಳ್ಳು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ನಾವಿಬ್ರು ನಮಗೆ ಮೋಸ ಮಾಡ್ಕೊಂಡಿರ್ಬೋದು, ಅದಕ್ಕೆ ಶಿಕ್ಷೆನೂ ನಾವೇ ಅನುಭವಿಸ್ತಿರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಗುಗೆ ನಾವು ಮೋಸ ಮಾಡಬಾರ್ದಲ್ವಾ? ದಯವಿಟ್ಟು ನನ್ನ ಮಾತು ಕೇಳು. ನಾನು ಫೋನ್ ಇಡ್ತಿದ್ದೀನಿ. ಬೇಡ, ನಾನು ನಿನ್ ಜೊತೆ ಮಾತಾಡ್ಬೇಕು. ನಾವಿಬ್ರು ರೆಗ್ಯುಲರ್ ಆಗಿ ಮೀಟ್ ಆಗ್ತಿದ್ವಲ್ಲ, ಆ ಜಾಗದಲ್ಲಿ ಇವತ್ತು ಸಂಜೆ ಕಾಯ್ತಿರ್ತೀನಿ. ದಯವಿಟ್ಟು ಬಾ, ಬರೋದು ಮರಿಬೇಡ ಪ್ಲೀಸ್. ಹೋಗಿ ಸಂಬಂಧ ಕತ್ತರಿಸ್ಕೊಂಡ್ ಬರ್ತೀಯೋ ಅಥವಾ ಗೊಂದಲದಲ್ಲೇ ರಾಘವನ್ ಕೈಯಲ್ಲಿ ತಾಡಿ ಕಟ್ಟಿಸ್ಕೋತೀಯೋ? ಇಷ್ಟು ದಿನ ಫೋನ್ ಮಾಡ್ದಲೇ ಇದ್ದೋನು ಇವತ್ ಫೋನ್ ಮಾಡಿ ನಿನ್ನ ಕರೀತಿದ್ದಾನೆ ಅಂದ್ರೆ ಏನೋ ವಿಷಯ ಇರ್ಬೇಕಲ್ವಾ? ಅದನ್ನ ತಿಳ್ಕೊಳ್ಳೋ ಕುತೂಹಲ ನಿಂಗಿಲ್ವಾ?